ಗೊತ್ತಿಲ್ಲ, ನಮಗೆ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಇದೆಲ್ಲ ರೆಗ್ಯುಲರ್ ಆಗಿ ನಮ್ಮ ಹೈಕಮಾಂಡ್ನವರು ಕೆಲವು ಸಂದರ್ಭದಲ್ಲಿ ಅವರೇ ಇಲ್ಲಿ ಬಂದ್ಬಿಡ್ತಾರೆ. ಹಿಂದೆ ನಾವು ಎಸ್ ಎಂ ಕೃಷ್ಣ ಅವರು ಇದ್ದಾಗ ಗುಲಾಂ ನಬಿ ಆಜಾದ್ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ರು. ಆಗ ನಮ್ಮನ್ನೆಲ್ಲ, ನಾನು ಅವಾಗ ಸಚಿವನಿದ್ದೆ, ನಮ್ಮನ್ನೆಲ್ಲ ಇಂಡಿವಿಜುವಲ್ ಆಗಿ ಡಿಪಾರ್ಟ್ಮೆಂಟ್ ವೈಸು ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಎಫೆಕ್ಟಿವ್ ಆಗಿ ನಿಮ್ಮ ಆಡಳಿತ ಜನಪರವಾಗಿರಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಸೂಚನೆ ಕೊಡ್ತಾ ಇದ್ದೆ. ನಾವೆಲ್ಲ ರಿಪೋರ್ಟ್ಗಳು ಕೂಡ ಕೊಡ್ತಾ ಇದ್ವಿ. ಅದೇ ರೀತಿ ಅವರು ಕರೆದಿದ್ದಾರೆ. ಯಾವ ಉದ್ದೇಶಕ್ಕೆ ತಾವು ಹೇಳಿದಾಗೆ ಲೋಕಸಭೆ ಚುನಾವಣೆಯ ಚರ್ಚೆ ಇರ್ಬೋದು ಅಥವಾ ಬೇರೆ ವಿಚಾರಗಳು ಏನಾದರೂ ಪಕ್ಷದ ಸಂಘಟನೆ ವಿಚಾರದಲ್ಲಿ ಏನಾದ್ರು ಇರ್ಬೋದು ಗೊತ್ತಿಲ್ಲ, ಅದು ಹೋದ್ಮೇಲೆ ಗೊತ್ತಾಗುತ್ತೆ. ಕೋಆರ್ಡಿನೇಷನ್ ಗೊತ್ತಿಲ್ಲ, ಗೊತ್ತಿದ್ದೇ ಇರೋದನ್ನ ನಾನು ಹೇಗೆ ಹೇಳಿದ್ದು. ಮಿನಿಸ್ಟರ್ಸ್ ರಿವ್ಯೂ ಮಾಡ್ತಾರೆ? ಮಿನಿಸ್ಟರ್ಸ್ ರಿವ್ಯೂ ಇಲ್ಲ, ಜಸ್ಟ್ ಕರೆದಿದ್ದಾರೆ ಸರ್ಕಾರದಲ್ಲಿ ನೀವೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳುವಂತ ಸೂಚನೆ ಬಿಟ್ಟರೆ ಬೇರೆ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನ ನಾವು ಹೇಗೆ ಹೇಳೋದು? ಕೋಆರ್ಡಿನೇಷನ್ ಊಹೆ ಮಾಡಿ ಹೇಳ್ಬೇಕು, ನೀವು ಕೇಳಿದ್ರಿ ಅಂತ ನಾವು ಗೆಸ್ ಮಾಡಿ ಹೇಳಬೇಕು. ಸಮನ್ವಯ ಸಮಿತಿ ಅಗತ್ಯ ಇದೆಯಾ? ಗೊತ್ತಿಲ್ಲ, ಹೇಳಿದರೆ ಸರ್ಕಾರ ನಾವೇ ಪಕ್ಷ ನಾವೆಲ್ಲ ಆಗಿರುವಾಗ ಅದರ ಅಗತ್ಯ ಏನಿದೆ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ, ಅದ್ರ ಅಗತ್ಯ ಇಲ್ಲ ಅಂತ ಹೇಳಿದ್ರು. ನನಗ್ ಗೊತ್ತಿಲ್ವಲ್ಲ, ನನಗೇನು ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯನೂ ಗೊತ್ತಿಲ್ಲ. ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿ ಕಂಟ್ರೋಲ್ ಎಷ್ಟು ಹೆಚ್ಚಾಗಿದೆ? ಎರಡು ಮೂರು ಕಡೆ ಆಗ್ತಾರೆ, ಎರಡು ಮೂರು ಹೆಚ್ಚಲ್ಲ, ಎರಡು ಮೂರು ಆಗಿದೆ ಅಂತ. ಇಲ್ಲ, ಅದಕ್ಕೆ ನಿಯಂತ್ರಣ ಮಾಡಬೇಕು ಅಂತೇಳಿ ನಾವು ಒಂದು ಹೊಸದಾಗಿ ಒಂದು ಇದನ್ನ ಮಾಡಿದ್ದೇವೆ. ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅಲ್ಲೂ ನಾವು ಆ ಸಮಿತಿ ಮಾಡಿದ ತಕ್ಷಣ ನಿಂತೋಗ್ಬಿಡುತ್ತೆ ಅಂತ ಹೇಳಕ್ ಬರೋದಿಲ್ಲ. ಖಂಡಿತವಾಗಿ ಒಂದು ಡೆಟರೆಂಟ್ ಅಂತ, ಅದನ್ನ ಇಂಥದ್ದಾಗಬಾರ್ದು ಅನ್ನೋದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ ಅಂತ ಸ್ವಲ್ಪ ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ. ಅದು ಕೆಲಸ ಮಾಡ್ತಾ ಇದೆ. ಈಗ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ, ನೋಡಿಪ್ಪ ಯಾರೇ ಯಾವ ಧರ್ಮದವರಾಗ್ಲಿ ಅವರಾಗ್ಲಿ ಇವರಾಗ್ಲಿ ಅಂತ ಪ್ರಶ್ನೆ ಅಲ್ಲ, ಯಾರೇ ಮಾಡಿದ್ರು ಕೂಡ ಈ ರೀತಿ ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ. ಅದನ್ನ ಸ್ವಲ್ಪ ಹೆಚ್ಚು ಎಜುಕೇಟ್ ಮಾಡ್ಬೇಕಲ್ಲ. ಯಾರ್ಯಾರ್ದು ಯಾವ್ದೋ ಕಾರಣಕ್ಕೋಸ್ಕರ ಮಾಡಿಬಿಡ್ತಾರೆ, ಅದು ಗೊತ್ತಾಗೋದಿಲ್ಲ, ಮಾಡೋವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದನ್ನ ಒಂದು ವಿಂಗ್ ಅನ್ನ ಮಾಡಿ ಮಾಡಿಕೊಟ್ಟಿದ್ದೀವಿ. ಗೊತ್ತಿಲ್ಲ ನನಗೆ, ಅವ್ರಿಗೂ ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ಹೇಳಲೇಬೇಕು, ಅವ್ರು ಹೇಳಿದ್ದೆಲ್ಲ ನಾವು ಕೇಳಬೇಕು ಅಂತಿಲ್ಲ, ಕೆಲವು ಕೇಳ್ಬೋದು. ಆಯ್ತಾ, ಒಳ್ಳೆ ಸಲಹೆ ಕೊಟ್ರೆ ನಮಗೆ ಕ್ರಿಟಿಸೈಸ್ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಒಂದು ಸಲಹೆ, ಒಳ್ಳೆ ಸಲಹೆ ಕೊಟ್ಟರು ತಕರಾರಿಲ್ಲ, ನಾವು ಸ್ವಾಗತ ಮಾಡ್ತೀವಿ. ಅನವಶ್ಯಕವಾಗಿ ಇದು ಗೊಂದಲ ಆಗಬಾರ್ದು ಅನ್ನೋದು ಅಷ್ಟೇ. ನಾವು ತನಿಖೆ ಮಾಡ್ತಿಲ್ಲ ಸರ್, ಉಡುಪಿದು ಖುಷ್ಬು ಅವರು ಹೇಳ್ತಿದ್ರಲ್ಲ ಯಾವುದೇ ವಿಡಿಯೋ ಅಳವಡಿಸಿರ್ಲಿಲ್ಲ ಅಂತ, ಬಟ್ ಬಿಜೆಪಿಯವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಅದು ಅವರಿಗೆ ಬಿಟ್ಟಿದ್ದು, ಅವರ ಪಕ್ಷದವರೇ ಇದ್ದಾರೆ, ಅವರು ಅವರೇ ಹೇಳಿದ್ದಾರೆ, ಮತ್ತು ಅವ್ರು ಹೇಳಿದ್ದಕ್ಕೆ ಅದು ಸತ್ಯ ಅಲ್ಲ ಅಂತಂದ್ರೆ ನಾವಿನ್ನೇನು ಹೇಳ್ಬೇಕು? ಸತ್ಯ ಅಲ್ಲಿಂದ ಹುಡುಕೊಂಡ್ಬರೋದು. ನಾವೇನು ಸದ್ಯದಲ್ಲಿ ಅದನ್ನೇನು ನಾವೇನು ಯೋಚನೆ ಮಾಡಿಲ್ಲ, ನನಗೆ ಯಾವ ಇನ್ಸ್ಟ್ರಕ್ಷನ್ಸ್ ಕೂಡ ಬಂದಿಲ್ಲ. ಸರ್, ಅಧಿಕಾರಿಗಳು ವರ್ಗಾವಣೆ ವಿಚಾರದಲ್ಲಿ ಸಚಿವರಿಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ, ಯಾಕಂದ್ರೆ ಬಿಜೆಪಿ ಅವಧಿಯಲ್ಲಿ ಕೊನೆ ಅಂತಂದ್ರೆ ನಿಯೋಜನೆ ಆಗಿರುವಂತಹ ಅಧಿಕಾರಿಗಳನ್ನ ಮತ್ತೆ ಕೈ ಹಾಕಿದ್ರೆ ಅವರು ಬಿಜೆಪಿ ಹೋಗ್ತಾರೆ, ಆ ರೀತಿ ಸಮಸ್ಯೆ ಈ ರೀತಿ ಒಂದಷ್ಟು ಗೊಂದಲಗಳು ಆಗ್ತಿದ್ದಾವೆ. ಇಲ್ಲ, ನಮ್ಮ ಇಲಾಖೆಯಲ್ಲಿ ನಾವು ಬಹಳ ಎಚ್ಚರಿಕೆ ವಹಿಸಿದೆ, ಯಾಕೆಂದ್ರೆ ಗೊತ್ತಿದೆ ನಮ್ಗೆ ಕೆಲವು ಅಧಿಕಾರಿಗಳು ಕೆಎಟಿಗೆ ಹೋಗ್ಬೋದು ಅಂತ. ಆ ಕೆಎಟಿಗೆ ಹೋಗೋದಕ್ಕೆ ಕಾರಣ ಬೇರೆ ಬೇರೆ ಇರ್ಬೋದು, ಅವೆಲ್ಲವನ್ನು ನೋಡಿನೇ ನಾವು ಟ್ರಾನ್ಸ್ಫರ್ಸ್ಗಳನ್ನ ಮಾಡಿರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ, ಅಧಿಕ ಅವಕಾಶ ಕೊಡೋದಿಲ್ಲ. ಅಂತರ್ಜಿಲ್ಲಾ ಪೊಲೀಸ್ ವರ್ಗಾವಣೆಗೆ 7 ವರ್ಷ ಅಂತ ಅಲ್ಲ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದನ್ನ ಮಾಡ್ತೇವೆ. ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಇಲಾಖೆ ರೀತಿ ಅಲ್ಲ. ಇಲ್ಲಿ ನಾವು ನಮ್ಮ ಏದೋ ಒಂದು ಸೆಟಪ್ ಆಗಿರುತ್ತೆ, ಇಲ್ಲಿ
ಅದನ್ನ ತಕ್ಷಣ ನಾವು ಅದನ್ನ ಬದಲಾಯಿಸಿಬಿಟ್ರೆ ಕೆಲವು ಕ್ರಿಮಿನಲ್ ಆಕ್ಟಿವಿಟೀಸ್ ಇರುತ್ತೆ, ಕೆಲವು ವಾಚ್ ಮಾಡಿ ಅದನ್ನ ನಿಲ್ಲಿಸೋಂಥದ್ದು ಇರುತ್ತೆ. ಆವಾಗ ನಾವು ಈ ಅಧಿಕಾರಿಗಳನ್ನ ಬದಲಾವಣೆ ಮಾಡಿದಾಗ ಕೂಡ ಅದರ ಎಫೆಕ್ಟ್ ಆಗ್ಬಹುದು. ಇದೆಲ್ಲ ನೋಡಿ ಗಮನಿಸೇನೆ ಮಾಡ್ತೀವಿ ನಾವು. ಮೂರು ವರ್ಷದಲ್ಲಿ 40,000 ಹೆಚ್ಚು ಇಲ್ಲ, ವರದಿ ಬಂದಿದೆ. ಅದನ್ನು ನಾವು ಬಹಳ ಬಹಳ ಸ್ಟ್ರಿಕ್ಟ್ ಆಗಿ ನಾವು ಕೂಡ ಅದನ್ನ ನೋಡ್ತಾ ಇದ್ದೀವಿ. ಸುಮಾರು 18,000 ಹೆಚ್ಚು ಮಕ್ಕಳನ್ನ ಹುಡುಕಿ ಅವ್ರನ್ನ ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದ್ದನ್ನ ಹುಡುಕಿರ್ತಕ್ಕಂಥದ್ದು ಉದಾಹರಣೆ ಇದೆ ಕರ್ನಾಟಕದಲ್ಲಿ. ಆದರೂ ಸಹ ಅಂತ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತೇವೆ ನಾವು. ಸೆನ್ಸಿಟೈಸ್ ಮಾಡಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಪ್ರತಿಯೊಂದು ಜಿಲ್ಲೆನಲ್ಲೂ ಇಂಥ ಘಟನೆಗಳ ಬಗ್ಗೆ ಸ್ವಲ್ಪ ತಾವು ಸ್ಟ್ರಿಕ್ಟ್ ಆಗಿರಬೇಕು ಅಂತ ಕೂಡ ತಿಳಿಸಿದ್ದೇವೆ. ನಾನು ಎಲ್ಲಿ ಹೋದಾಗ ನಾನು ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ಇದನ್ನು ಕೂಡ ಗಮನಿಸ್ತೇನೆ. ಅದು ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ವಿ, ಕ್ಯಾಬಿನೆಟ್ ತೀರ್ಮಾನ ತಗೊಳ್ತಾರೆ. ಸರ್, ಬಿಜೆಪಿ ಅವರು ನಿಮ್ಮ ಇಲಾಖೆಯಲ್ಲಿ ವರ್ಗಾವಣೆಯಿಂದ ಶುರುವಾಗಿದೆ, ಎಲ್ಲ ಸಿಎಂ ಜೊತೆ ಕುತ್ಕೊಂಡು ರಹಸ್ಯವಾಗಿ ಮಾತಾಡಿ ಎಲ್ಲವನ್ನು ಮಾತಾಡಿ. ಅಲ್ಲ ರೀ, ರಹಸ್ಯವಾಗಿ ಮಾತಾಡಿದ್ರೆ ದಂಧೆ ಮಾಡ್ಬಿಡ್ತಾರೆ ಅಂತ. ಅಲ್ಲಪ್ಪ, ನಾವೇನ್ ಬೀದಿನಲ್ಲಿ ಕುತ್ಕೊಂಡು ಚರ್ಚೆ ಮಾಡಕ್ಕಾಗತ್ತ? ನಾನು ಮುಖ್ಯಮಂತ್ರಿಗಳು ಹೌದು, ನಾವು ರಹಸ್ಯವಾಗಿ ನಾವು ವರ್ಗಾವಣೆಯನ್ನ ಚರ್ಚೆ ಮಾಡ್ದೋ ಅದರಲ್ಲಿ ಮುಚ್ಚುಮರೆ ಇಲ್ಲ. ಬೀದಿನಲ್ಲಿ ಕೂತ್ಕೊಂಡು ಅಥವಾ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ರಹಸ್ಯವಾಗಿ ಮಾಡಿದೀವಿ, ಮುಂದೇನು ರಹಸ್ಯವಾಗಿ ಮಾಡ್ತೀವಿ.